ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಕ್ಕೆ ತಂದರು. ಆ ತೋಟಗಳ ಮೇಲೂ ಹೊದಿಕೆಯನ್ನು ಹಲ್ಲಿನಿಂದ ಹರಿದು ತೆಗೆದು ಬಂದೂಕಿನೊಳಗೆ ಹಾಕಬೇಕಿತ್ತು. ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಎಂಬ ವದಂತಿ ಹರಡಿತು. ಆಕಳು ಹಿಂದೂಗಳಿಗೆ ಪವಿತ್ರ ಪ್ರಾಣಿಯಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿತ್ತು. ಇದು ಭಾರತೀಯ ಸೈನಿಕರಿಗೆ ತಮ್ಮ ಧರ್ಮವನ್ನು ಬ್ರಿಟಿಷರು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆಂಬ ಭಾವನೆ ಮೂಡಿಸಿತು. ಭಾರತೀಯ ಸೈನಿಕರು ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸಿದರು ಮತ್ತು ಬ್ರಿಟಿಷರು ಭಾರತೀಯ ಸೈನಿಕರಿಗೆ ಬಂದೂಕುಗಳನ್ನು ಉಪಯೋಗಿಸುವಂತೆ ಒತ್ತಾಯ ಮಾಡಿದರು. ಇದರಿಂದ ಬ್ರಿಟಿಷರ ವಿರುದ್ಧ ದಂಗೆ ಆರಂಭವಾಯಿತು. 1857 ಸಂಗ್ರಾಮದ ಗತಿ. ಬರಂಪುರದ 19ನೇ ಪದಾತಿ ದಳವು ತೋಟಗಳನ್ನು ಬಳಸಲು ನಿರಾಕರಿಸಿತು. ಹೀಗಾಗಿ ಮಾರ್ಚ್ 29ರಂದು ಆ ಸೈನ್ಯದ ತುಕ್ಕಡಿಯನ್ನು ವಜಾ ಮಾಡಿದರು. ಅದರಂತೆ ಬ್ಯಾರಕ್ಪುರದಲ್ಲಿರುವ 34ನೇ ಪದಾತಿ ದಳವು ಸಹ ಈ ಹೊಸ ಬಂದೂಕುಗಳನ್ನು ಬಳಸಲು ನಿರಾಕರಿಸಿತು. ಅದನ್ನು ಉಪಯೋಗಿಸಲು ಒತ್ತಾಯಪಡಿಸಿದಾಗ ಮಂಗಲ ಪಾಂಡೆಯು ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದು ಹಾಕಿದನು. ಮಂಗಲ ಪಾಂಡೆಯನ್ನು ಬಂಧಿಸಿ ಗಲ್ಲಿಗೇರಿಸಲಾಯಿತು. 34ನೇ ಪದಾತಿ ದಳವನ್ನು ವಜಾ ಮಾಡಲಾಯಿತು. ಮೀರತ್ನ 85 ಸೈನಿಕರು ಮೇ ತಿಂಗಳಲ್ಲಿ ತೋಟಗಳನ್ನು ಬಳಸಲು ನಿರಾಕರಿಸಿದರು. ಅವರನ್ನು ವಿಚಾರಣೆಗೆ ಒಳಪಡಿಸಿ ದೀರ್ಘಾವಧಿಯ ಸೆರೆಮನೆ ವಾಸದ ಶಿಕ್ಷೆ ವಿಧಿಸಲಾಯಿತು. ಸೈನಿಕರು ದಂಗೆ ಎದ್ದು ಜೈಲಿನ ಬಾಗಿಲುಗಳನ್ನು ಮುರಿದರು. ತಮ್ಮ ಸಹ ಸೈನಿಕರನ್ನು ಬಿಡುಗಡೆ ಮಾಡಿದರು ಮತ್ತು ಅವರೆಲ್ಲ ದೆಹಲಿಯ ಕಡೆಗೆ ಮುನ್ನುಗ್ಗಿದರು. 2 ದಿನಗಳಲ್ಲಿ ಅವರು ದೆಹಲಿಯನ್ನು ಆಕ್ರಮಿಸಿಕೊಂಡರಲ್ಲದೆ ಎರಡನೇ ಬಹದ್ದೂರ್ ಶಾ ಕೊನೆಯ ಮೊಘಲ್ ಬಾದ್ಶಾನನ್ನು ಭಾರತದ ಸಾಮ್ರಾಟ ಎಂದು ಘೋಷಣೆ ಮಾಡಿದರು. ಅವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ಸ್ವಾತಂತ್ರ್ಯ ಧ್ವಜವನ್ನು ಹಾರಿಸಿದರು. ಬಹುಬೇಗ ಈ ದಂಗೆ ಲಕ್ನೋ, ಅಲಹಾಬಾದ್, ಕಾನ್ಪುರ್, ಬರೈಲಿ, ಬಿಹಾರ್, ಝಾನ್ಸಿ ಮುಂತಾದ ಕಡೆಗಳಿಗೆ ಹರಡಿತು. ಬೇಗಂ ಹಜರತ್ ಮಹಲ್ 1857ರಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದಳು. ಆದರೆ ಬ್ರಿಟಿಷರು ಲಕ್ನೋದ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಂಡರು. ಬೇಗಂ ಹಜರತ್ ಮಹಲಳು ನೇಪಾಳಕ್ಕೆ ಪಲಾಯನಗೈದಳು. ನಾನಾ ಸಾಹೇಬನು 1857ರ ಜೂನ್ 5ರಂದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಕಾನ್ಪುರನ್ನು ವಶಪಡಿಸಿಕೊಂಡನು. ತನ್ನನ್ನು ಪೇಶ್ವೆ ಎಂದು ಘೋಷಣೆ ಮಾಡಿಕೊಂಡನು. ತಕ್ಷಣವೇ ಬ್ರಿಟಿಷರು ಬೃಹತ್ ಸೈನ್ಯದೊಂದಿಗೆ ಕಾನ್ಪುರದಲ್ಲಿದ್ದ ನಾನಾ ಸಾಹೇಬನ ಮೇಲೆ ದಾಳಿ ಮಾಡಿದರು. ನಿಷ್ಠಾವಂತ ಸೇವಕನಾಗಿದ್ದ ತ್ಯಾತ್ಯಾ ಟೋಪಿ ಅವನನ್ನು ಕೂಡಿಕೊಂಡನು. ಆದರೆ ಬ್ರಿಟಿಷರು ಕಾನ್ಪುರವನ್ನು ಪುನಃ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ನಾನಾ ಸಾಹೇಬನು ನೇಪಾಳಕ್ಕೆ ಓಡಿ ಹೋದನು. ಅಂತೆ ತ್ಯಾತ್ಯಾ ಟೋಪಿ ತಪ್ಪಿಸಿಕೊಂಡನು. 1857ರ ಸೆಪ್ಟೆಂಬರಿನಲ್ಲಿ ಬ್ರಿಟಿಷರು ದೆಹಲಿಯನ್ನು ಮರಳಿ ಸ್ವಾಧೀನಪಡಿಸಿಕೊಂಡರು. ಎರಡನೇ ಬಹದ್ದೂರ್ ಶಾನನ್ನು ಬಂಧಿಸಿ ರಂಗೂನಿಗೆ ಗಡಿಪಾರು ಮಾಡಿದರು. ಬ್ರಿಟಿಷರು ತನ್ನ ದತ್ತುಪುತ್ರರನ್ನು ಮಾನ್ಯ ಮಾಡಲು ನಿರಾಕರಿಸಿದ್ದರಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ವಿರುದ್ಧ ದಂಗೆ ಎದ್ದಳು. ಅವಳನ್ನು ದಂಗೆಗೆ ಪ್ರಚೋದನೆ ನೀಡುತ್ತಿರುವಳೆಂದು ಪರಿಗಣಿಸುವುದಾಗಿ ಹೆದರಿಸಿದರು ಹಾಗೂ ಝಾನ್ಸಿಯಿಂದ ಹೊರಗೂಡಿಸಿದರು. ಈ ಸಂದರ್ಭದಲ್ಲಿ ತ್ಯಾತ್ಯಾ ಟೋಪಿಯು ಬಂದು ಲಕ್ಷ್ಮೀಬಾಯಿಯನ್ನು ಸೇರಿಕೊಂಡನು. ಅವನ ಸಹಾಯದಿಂದ ಅವಳು ಗ್ವಾಲಿಯರನ್ನು ಮರಳಿ ವಶಪಡಿಸಿಕೊಂಡಳು. ಬ್ರಿಟಿಷರು ಗ್ವಾಲಿಯರನ್ನು ಪುನಃ ವಶಪಡಿಸಿಕೊಳ್ಳಲು ಬಂದಾಗ ಭೀಕರ ಕಾಳಗ ನಡೆಯಿತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವೀರಾವೇಶದಿಂದ ಹೋರಾಡುತ್ತಲೇ ರಣರಂಗದಲ್ಲಿ 1858ರ ಜೂನ್ 17ರಂದು ಮರಣ ಹೊಂದಿದಳು. ಜಗದೀಶ್ಪುರದ ಕುವರ್ ಸಿಂಗ್ ಎಂಬ ಜಮೀನ್ದಾರನು ಬಿಹಾರದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದನು. ಆದರೆ ನಿರ್ಧಾಯವಾಗಿ ಅವನನ್ನು ಹತ್ತಿಕ್ಕಲಾಯಿತು. 1858ರ ಜುಲೈ ಹೊತ್ತಿಗೆ ಎಲ್ಲ ದಂಗೆಗಳನ್ನು ಬ್ರಿಟಿಷರು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು.